ಇಂಗ್ಲೆಯಲ್ಲಿ ನೂತನ ಶ್ರೀರಾಮ ವಸ್ತ್ರ ನಿಕೇತನ ಮಳಿಗೆ ಉದ್ಘಾಟನೆ. ಸಹಕಾರಿಗಳಲ್ಲಿ ರಾಜಕೀಯ ಸಲ್ಲ. ಪವನ್ ಕತ್ತಿ. ಇತ್ತೀಚೆಗೆ ಸಹಕಾರಿ ಸಂಸ್ಥೆಗಳು ರಾಜಕೀಯ ಭದ್ರಕೋಟೆಗಳಾಗುತ್ತಿದ್ದು ಇದರಿಂದ ಸಹಕಾರಿಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ. ಹೀಗಾಗಿ ನಿರ್ದೇಶಕರು ಸಹಕಾರಿಗಳಲ್ಲಿ ರಾಜಕೀಯ ಮಾಡದೆ ಸದಸ್ಯರ ವಿಶ್ವಾಸಕ್ಕೆ ಪಾತ್ರರಾದರೆ ಸಹಕಾರಿಗಳ ಪ್ರಗತಿಯಾಗುತ್ತದೆ ಎಂದು ಬೆಲ್ಲದ ಬಾಗೇವಾಡಿ ಸಹಕಾರಿ ಸೌಹಾರ್ದ ಸಂಸ್ಥೆಯ ಅಧ್ಯಕ್ಷ ಪವನ್ ಕತ್ತಿ ಹೇಳಿದ್ದಾರೆ. ಬಾಡಿಗೆ ಇಲೆಕ್ಟ್ರಾನಿಕ್ಸ್, ಮೊಬೈಲ್ಸ್ ಮತ್ತು ಫರ್ನಿಚರ್ಸ್, ಶಿರಗುಪ್ಪಿ ಹಾಗೂ ಚಿಕ್ಕೋಡಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಬಿಗ್ಗೆಸ್ಟ್ ಸೇಲ್, ಆನ್ಲೈನ್ಗಿಂತ ಕಡಿಮೆ ಬೆಲೆ, ಶೇಕಡ 50% ಡಿಸ್ಕೌಂಟ್. ಜೊತೆಗೆ ಬಂಪರ್ ಗಿಫ್ಟ್, ಕ್ಯಾಶ್ಬ್ಯಾಕ್ ಆಫರ್, ಬಜಾಜ್ ಫೈನಾನ್ಸ್ನ ನೋ ಕಾಸ್ಟ್ ಇಎಂಐ ಸೌಲಭ್ಯದೊಂದಿಗೆ. ಷರತ್ತುಗಳು ಅನ್ವಯ. ಸಂಪರ್ಕಿಸಿರಿ ಶಿರಗುಪ್ಪಿ ಮೊಬೈಲ್ ಸಂಖ್ಯೆ 9900015741, ಚಿಕ್ಕೋಡಿ ಮೊಬೈಲ್ ಸಂಖ್ಯೆ 9945752259 ಮತ್ತು 9449952909. ಅವರು ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದ ಶ್ರೀರಾಮ್ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಶ್ರೀರಾಮ್ ಸಹಕಾರ ವಸ್ತ್ರ ನಿಕೇತನ ಮಳಿಗೆಯ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಯಾಕಂದ್ರೆ ಪ್ರತಿ ಗ್ರಾಮದಲ್ಲಿ ಏನಾಗ್ತದೆ ಅಂತಂದ್ರೆ ಈ ಒಂದು ಬಿಕೆಪಿಎಸ್ಅಲ್ಲಿ ರಾಜಕೀಯ ಮಾಡ್ತಾರೆ. ನಾನು ಅವನ್ನ ಸೋಲಿಸಬೇಕು ಅಥವಾ ರೊಕ್ಕ ತಿನ್ಬೇಕು ಅಥವಾ ಇದು ಮಾಡ್ಬೇಕು ಹಂಗ್ ಮಾಡ್ಬೇಕು. ಇವತ್ತ ನಿಮ್ಮ ಗ್ರಾಮದಲ್ಲಿ ಇದ್ದಂತ ಎಲ್ಲಾ ಸಂಸ್ಥೆಗಳನ್ನ ನೋಡಿ ನನಗೂ ಖುಷಿ ಅನ್ಸುತ್ತೆ. ಯಾಕಂದ್ರೆ ಇನ್ನೊಂದು ಸಂಸ್ಥೆ ಇದೆ, ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಟಿದಿರಿ. ಸೊ ಇಂತಹ ಸಂಸ್ಥೆಗಳನ್ನ ಏನಾದ್ರು ಬೆಳೆಸಿ ಉಳಿಸಿ ಮತ್ತು ದೊಡ್ಡ ದೊಡ್ಡದಾಗಿ ಬೆಳೆಸಿ ಅಂದ್ರೆ ನೀವೇ ಎಲ್ಲರೂ ಬೆಳೆದಂಗೆ ಗಡಿಕೆ. ಆ ಸಂಸ್ಥೆ ಅಷ್ಟೇ ಅಲ್ಲ, ಸಂಸ್ಥೆ ಹಿಂದೆ ನೀವೆಲ್ಲರೂ ಇದ್ದೀರಿ, ನೀವೆಲ್ಲರೂ ಬೆಳೆದಂಗೆ ಆಗ್ತೈತೆ. ಅದಕ್ಕೆ ರಾಜಕೀಯನ ಈ ಸಂಸ್ಥೆಗಳಿಗೆ ಯಾವುದೇ ಸಹಕಾರಿ ಸಂಸ್ಥೆಯಲ್ಲಿ ರಾಜಕೀಯನ ಮಾಡದೆ ತಾವು ಪ್ರಾಮಾಣಿಕವಾಗಿ ಒಂದು ನಿರ್ದೇಶಕ ಮಂಡಳಿ ಆಗಿರ್ಬೋದು ಅಥವಾ ಅಲ್ಲಿ ಇದ್ದಂತ ಸಿಬ್ಬಂದಿ ಅವರ ಮೇಲೆ ಪ್ರಾಮಾಣಿಕ ವಿಶ್ವಾಸನೇ ಇಟ್ಟು ತಾವು ಕೆಲಸ ಮಾಡಬೇಕು. ಅದೇ ರೀತಿ ವಿಶ್ವಾಸವನ್ನ ಆ ನಿರ್ದೇಶಕ ಮಂಡಳಿ ಆಗಿರ್ಬೋದು, ಅಲ್ಲಿ ಇದ್ದಂತ ಸಿಬ್ಬಂದಿ ಅವರಾಗಿರ್ಬೋದು, ಅದೇ ರೀತಿ ತಮ್ಮ ವಿಶ್ವಾಸವನ್ನ ಕೂಡ ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋಂತ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿಗೆ ಈ ಒಂದು ಏನಿದ್ರಿ ಶ್ರೀರಾಮ ವಿವಿಧೋದ್ದೇಶ ಗ್ರಾಮೀಣ ಅಭಿವೃದ್ಧಿ ಕೃಷಿ ಸಹಕಾರಿ ಸಂಘ ಈ ಒಂದು ಬಿಕೆಪಿಎಸ್ ಅನ್ನ ನೋಡಿ ತುಂಬಾ ಸಂತೋಷ ಆಗ್ತದೆ, ಬಹಳ ಅಂದ್ರೆ ಬಹಳ ಆನಂದ ಆಗ್ತದೆ. ಯಾಕಪ್ಪ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಈ ಒಂದು ಬಿಕೆಪಿಎಸ್ ನ ಜವಾಬ್ದಾರಿ ಏನಪ್ಪ ಅಂತಂದ್ರೆ ಈ ಬಿಕೆಪಿಎಸ್ ಯಾಕೆ ತೆಗಿತಾರ್ರಿ ಎಲ್ಲ ಊರುಗಳದಾಗ, ಎಲ್ಲರಿಗೂ ಎಲ್ಲ ರೈತರಿಗೆ ಅನುಕೂಲ ಆಗ್ಬೇಕು, ಎಲ್ಲ ರೈತರಿಗೆ ಸಾಲಗಳ ಸಿಗ್ಬೇಕು, ಎಲ್ಲ ರೈತರಿಗೆ ಗೊಬ್ಬರ ಸಿಗ್ಬೇಕು, ಎಲ್ಲ ರೈತರಿಗೆ ಏನಿದ್ರಿ ದಿವಸದ ಏನಿದ್ರಿ ದಿನಸಿ ಸಾಮಾನುಗಳು ಸಿಗ್ಬೇಕು, ಬಟ್ಟೆಗಳು ಸಿಗ್ಬೇಕು. ಮತ್ತು ಅದಲ್ಲದ ಅತಿ ಮುಖ್ಯವಾದಂತಂದ್ರೆ ಈ ಡೇ ಟು ಡೇ ಏನು ರೈತ ಹೊಲದಲ್ಲಿ ಪೈಪ್ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಸಣ್ಣ ಮೊಳೆ ಆಗಿರ್ಬೋದು ಅಥವಾ ಇಂಥ ಎಲ್ಲ ರೀತಿಯಲ್ಲಿ ತಾವು ಏನಿಲ್ಲಿ ಹುಷ ಈ ಒಂದು ಒಂದೂವರೆ ವರ್ಷದಲ್ಲಿ ತಾವು ಏನೆಲ್ಲ ಮಾಡಿದ್ದೀರಿ ಅದಕ್ಕೆ ನನ್ನ ಕೋಟಿ ಕೋಟಿ ನಮನಗಳನ್ನು ಈ ಒಂದು ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಹೇಳಲಿಕ್ಕೆ ಇಚ್ಛೆ. ನನಗೆ ಬರೀ ನೀವು ಇಷ್ಟ ಕಮ್ಮಿ ಸಮಯದಲ್ಲಿ ಏನು ಎಲ್ಲ ಸುಧಾರಣೆಯನ್ನು ಮಾಡಿದ್ದೀರಿ ಅದಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಇದೇ ರೀತಿ ಆ ದೇವರ ಭಗವಂತನ ನಾನು ಬೇಡ್ಕೊಳ್ತೇನೆ, ತಾವು ಇದೇ ರೀತಿಯಲ್ಲಿ ಇನ್ನೂ ಒಂದು ದೊಡ್ಡ ಒಂದು ಈ ಭಾಗದ, ಯಾಕಂದ್ರೆ ಈ ಭಾಗದಾಗ ಈ ಬೆಳಗಾವಿ ಜಿಲ್ಲೆ ಸಕ್ಕರೆ ನಾಡು ಅಂತ ನಿಮ್ಮ ಗಂಡಿಂದ ಅಜ್ಜಾರ ಅದಾರೆ, ಸಾಹುಕಾರಗಳದಾರೆ, ಇಲ್ಲಿ ಭಾಗದ ಎಲ್ಲ ಹಿರಿಯರದಾರೆ. ಸೊ ನಿಮ್ಮ ಜೊತೆ ನಾವು ಯಾವಾಗಲೂ ಸದಾ ನಿಮ್ಮ ಜೊತೆ ಇರ್ತೇವೆ. ಮತ್ತೆ ಹಿಂಗ ನೀವು ಬೆಳ್ಕೊತ ಬೆಳ್ಕೊತ ಹೋದ್ರು ಅಂತಂದ್ರೆ ಇನ್ನೂ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತೈತಿ. ಮತ್ತೆ ಅದಲ್ದ ಇನ್ನೊಂದೇನಪ್ಪ ಅಂತಂದ್ರೆ ಮಾನ್ಯ ರಮೇಶಣ್ಣ ಕತ್ತಿಯವರು ಈ ಬರೋ ಬಹುಶಃ ನೀವೆಲ್ಲರೂ ನಿರ್ದೇಶಕ ಮಂಡಳಿ ಅವ್ರಿಗೆ ಹೋಗಿ ಇನ್ವಿಟೇಷನ್ ಕೊಟ್ಟಾಗ ಅವ್ರು ಬರ್ತೇನೆ ಅಂದಿದ್ರು, ಇಲ್ಲ ನಾನು ಬಂದು ನಾನು ಉದ್ಘಾಟನೆ ಮಾಡ್ತೇನೆ ಅಂದ್ರು. ಬಟ್ ಅವ್ರಿಗೆ ಏನೈತ್ರಿ ಒಂದು ಕಡೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಿಡಸೋಸಿ ಶ್ರೀಗಳು ವಹಿಸಿ ಆಶೀರ್ವಚನ ನೀಡಿದರು. ಸುಮಾರು ಮೂರನೇ ಸತಿ ಅಂತ ಕಾಣುತ್ತೆ ನಾನು ಬರ್ತಾ ಇರೋದು ಈ ಜಾಗಕ್ಕೆ. ಇದೊಂದು ವಿಶೇಷ, ನಾನು ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಬಂದು ಹಾಜರಾಗಿ ಕೂತಿರ್ತೀವಿ. ಇದೊಂದು ವಿಶೇಷ, ಟೈಮ್ ಭಾಳ ಕೀಪ್ ಅಪ್ ಮಾಡ್ತೀರಿ ನೀವೆಲ್ಲ. ಅದಕ್ಕೆ ವಿವಿಧೋದ್ದೇಶಿ ರಾಮ ವಿವಿಧೋದ್ದೇಶಿ ಯಾಕೆ ಚಲೋ ಬೆಳೆದದೆ ಅಂದರೆ
ಟೈಮ್ ಅನ್ನು ಕೀಪ್ ಅಪ್ ಮಾಡ್ತೀರಿ ಹಾಗೆ ನೀವು ಅದನ್ನ ಕಾಯ್ದೆಯನ್ನು ತುಂಬಾ ಚೆನ್ನಾಗಿ ಫಾಲೋ ಮಾಡ್ತೀರಿ ಅಂತ ಅನಿಸ್ತಾ ಇದೆ ಅದಕ್ಕೆ ಇದು ವ್ಯವಸ್ಥಿತವಾಗಿ ಜಲ್ದಿ ಇಷ್ಟೆಲ್ಲ ಬೆಳಿತಾ ಇದಾವ ನೋಡಿ ರೈತ ಒಮ್ಮೆ ಇಲ್ಲಿ ಬಂದ ಅಂದ್ರೆ ಒಬ್ಬ ಮನುಷ್ಯ ಇಲ್ಲಿ ಬಂದ ಅಂದ್ರೆ ಅವನ ಜೀವನಕ್ಕೆ ಏನು ಬೇಕು ಅದೆಲ್ಲವೂ ವ್ಯವಸ್ಥಿತವಾಗಿ ಸಿಗತಕ್ಕಂತದ್ದು ಮಾಡಿದಿರಿ ಬಟ್ಟೆ ಒಂದು ಕೊರತೆ ಇತ್ತು ಅದನ್ನು ತಂದಿದಿರಿ ಬಂಗಾರದ ಒಂದು ಕೊರತೆ ಇತ್ತು ಅದನ್ನು ತಂದಿದಿರಿ ಯಾವಿದು ಕೊರತೆ ಅನ್ನೋಂಗೇ ಇಲ್ಲ ಬಿಲ್ಡಿಂಗ್ ಚಲೋ ಕಟ್ಟಾರ ಅವರು ಬಹಳ ಶಾಣೆತನ ಮಾಡಿ ಕಟ್ಟಾರ ಅವರಿಗೆ ಎರಡು ಉಪಯೋಗ ಜನರಿಗೂ ಅನುಕೂಲ ಅಂತಕಂತ ಉಪಯೋಗ ಅವರಿಗೂ ಬಾಡಿಗೆ ಈಜಿಯಾಗಿ ಬರ್ತಕ್ಕಂತ ಬಹಳ ವ್ಯವಹಾರಿಕತೆನೂ ಮಾಡಿದ್ದಾರೆ ಧರ್ಮನೂ ಮಾಡಿದ್ದಾರೆ ಜನರಿಗೆ ಅನುಕೂಲತೆನೂ ಮಾಡಿದ್ದಾರೆ ಇವೆಲ್ಲ ಹಳ್ಳಿ ಒಳಗೆ ನಡೆಯಬೇಕು ಇವೆಲ್ಲ ಅದಕ್ಕೆ ಹಿಂದಿನವರು ಒಂದು ಲಾವಣಿಯನ್ನು ಬರೀತಾ ಇದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಲಾವಣಿಯನ್ನು ಬರೆದಿದ್ರು ಅವರು ಹಳ್ಳಿಯ ಜನರೇ ದಿಲ್ಲಿಯ ಸೇರದೆ ಹಳ್ಳಿಯ ಬಾಳನ್ನು ಬೆಳಗುತ್ತೀರಿ ಅಂತ ಬರೋರು ಸ್ವಾತಂತ್ರ್ಯ ಬಂದ ಮೇಲೆ ನಾವು ಬಹಳಷ್ಟು ಓದಿ 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 ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಓದಿ ನಮ್ಮವರನ್ನೇ ಬಹಳಷ್ಟು ದೊಡ್ಡದಾಗಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳ್ರಿ ಅಂತ ಹೇಳಿ ಆ ಕಾಲಕ್ಕೆ ಒಂದು ಕವಿತೆಯನ್ನು ಬರೆದಂಥ ಒಂದು ಇತಿಹಾಸ ಅದ ನಮಗೆ ಹಾಗೆ ನಮ್ಮವರೇ ನಮ್ಮನ್ನು ನಾವು ಎತ್ತರ ಮಾಡಿದ್ದು ಅದಕ್ಕೆ ನಾನು ಮೊದಲಿ ಒಂದು ಶ್ಲೋಕವನ್ನು ಹೇಳಿದೆ ಆನೆ ಕೆಸರೊಳಗೆ ಅದ್ದಿ ಬಿದ್ದೊಡೆ ತಾನೇ ತನ್ನ ಭುಜಬಲದಿ ಸುಯಿದಾನದಿಂದ ಹೇಳುವುದಲ್ಲದೆ ನೋಡ್ರಿ ನೀವೆಲ್ಲ ಟಿ ವಿದಾಗ ತೋರಿಸ್ತಾರೆ ಆನೆ ಮರಿ ಕೆಳಗೆ ಬಿತ್ತು ಅಂದರೆ ಆನೆ ಕೆಳಗೆ ಬಿತ್ತು ಅಂದರೆ ಎಲ್ಲ ಆನೆಗಳು ಕೂಡ ಎತ್ತುವಂಥ ಪ್ರಯತ್ನವನ್ನು ಮಾಡ್ತಾವೆ ಅಲ್ಲಿ ಯಾವ ಕ್ರೈನ್ ಏನು ಇರೋದಿಲ್ಲ ಎಲ್ಲ ಮತ್ತಿನ ಕಾಲ ಈಗಿನ ಕಾಲ ಕ್ರೈನ್ ಬಂದಾವ ಮತ್ತೆ ಯಾವ ಕ್ರೈನ್ಗೇನು ಇದ್ದಿಲ್ಲ ಅದಕ್ಕೆ ಮುಂದೊಂದು ಸಾಲನ್ನು ತುಂಬ ಚೆನ್ನಾಗಿ ಬರೆದ್ರು ನೀನೇ ತಪ್ಪಿದ ನಿನ್ನ ನಿಜವನ್ನು ನೀನೇ ಸಾಧಿಸಿಕೊಂಡೆ ಯಾದೊಡೆ ನೀನೇ ಸತ್ಯವನ್ನು ಹೋಗ್ತಾನೆ ರಾಮಯ್ಯ ಕೇಳಿದ್ರು ಮನುಷ್ಯ ತಪ್ಪೋದು ಸಹಜ ತಪ್ಪಿದಲ್ಲಿ ತಪ್ಪನ್ನು ನಾವು ತಿದ್ಕೊಂಡ್ಬಿಟ್ಟಿವ ಅಂತಂದ್ರೆ ಬಹಳ ಸರಳವಾಗಿ ಮ್ಯಾಲ ಹೋಗ್ತಕ್ಕಂಥ ವ್ಯವಸ್ಥೆಗಳು ಬರ್ತಾವೆ ಸಹಕಾರಿ ಸಂಘಕ್ಕೆ ನಿಮಗೆ ಏನು ಬೇಕೆಲ್ಲ ಅನುಕೂಲ ಕೊಡ್ತೀವಿ ಅಂತ ಹೇಳಿ ಕತ್ತಿಯವರು ಕೊಟ್ಟಾರೆ ಮತ್ತೇನು ಬೇಕಾಗಿದೆ ನಿಮ್ಗೆ ಅಡ್ಡಾಡೋ ದೇವರಾಜ ಈಗ ಎಲ್ಲ ಸಾಹುಕಾರ ನೀವು ಯಾಕಂದ್ರೆ 13 ಕೋಟಿ ರೂಪಾಯಿ ನಿಮ್ಮದು ಸಾಲ ಮನ್ನಾ ಆಗಿದ್ದೆ ಬಡವರೇ ಇಲ್ಲ ಅಂತ ಕಾಣುತ್ತೆ ಇಲ್ಲಿ ಒಳಗೆ ಬಡವರೇ ಇಲ್ಲ ಅಂತ ಕಾಣುತ್ತೆ 13 ಕೋಟಿ ರೂಪಾಯಿ ಸಾಲ ಮನ್ನಾ ಅಲ್ಲ ಮತ್ತೇನು ಕಡಿಮೆ ಕೆಲಸ ಆತೇನ್ರಿ ಕಡಿಮೆ ಅಂತ ಮತ್ತೆ ಯಾಕೆ ನಾವು ಸಾಹುಕಾರ ಆಗೋದಿಲ್ಲ ಬಡತನ ಅನ್ನೋದೇ ಬರಬಾರ್ದು ಅಂತ ಒಂದು ವ್ಯವಸ್ಥೆ ಒಳಗೆ ಈ ಸಹಕಾರಿ ಸಂಘಗಳು ಕೆಲಸ ಮಾಡ್ತಾ ಇದಾವ ಅದನ್ನ ಯುವಕರು ಬಹಳ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸಹಕಾರಿ ಸಂಘನೂ ಬೆಳೀತದೆ ಮನೆಗಳು ಬೆಳೀತವೆ ಊರು ಬೆಳೀತದೆ ಕೃಷಿ ತುಂಬ ಚೆನ್ನಾಗಿ ಆಗ್ತದೆ ಎಲ್ಲವೂ ತುಂಬ ಚೆನ್ನಾಗಿ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ ಆ ಒಂದು ವ್ಯವಸ್ಥೆಯನ್ನು ಈ ರಾಮ ವಿವಿಧೋದ್ದೇಶ ಸಂಘ ಬಹಳ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ವಿವಿಧೋದ್ದೇಶ ಅನ್ನೋದಕ್ಕೆ ಹೆಸರಿಗೆ ತಕ್ಕಂತೆ ಕೆಲಸ ಮಾಡ್ತಾ ಇದೆ ವಿವಿಧ ಬೇರೆ ಬೇರೆ ಒಂದೇ ಇಲ್ಲ ಬರೀ ರೊಕ್ಕ ಕೊಡೋದು ತೊಗೊಳೋದು ಸಾಲ ಕೊಡೋದು ತೊಗೊಳೋದು ತುಂಬೋದು ಅಷ್ಟೇ ಮಾಡಿಲ್ಲ ಅವರಿಗೆ ಬಟ್ಟೆನೂ ಸಿಗಬೇಕು ಕಿರಾಣಿನೂ ಸಿಗಬೇಕು ಗೊಬ್ಬರನೂ ಸಿಗಬೇಕು ಬಂಗಾರನೂ ಸಿಗಬೇಕು ಎಲ್ಲವೂ ಒಂದು ವ್ಯವಸ್ಥಿತವಾಗಿ ಒಂದೇ ಕಡೆ ಸಿಕ್ಕರೆ ರೈತನಿಗೆ ಉಳಿತಾಯ ಆಗ್ತದೆ ದೇಶಕ್ಕೆ ಕಲ್ಯಾಣವಾಗ್ತದೆ ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಬಹಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಈ ಶ್ರೀರಾಮ್ ಯುವದೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘ ಸುಮಾರು ಈಗ ಒಂದೊಂದು ವರ್ಷದಲ್ಲಿ ಅಂತ ಕಾಣುತ್ತೆ ಅದು ಪ್ರಾರಂಭ ಆಗಿ ಅಷ್ಟು ವರ್ಷದಲ್ಲಿ ಬಹಳ ಅದ್ಭುತವಾದ ಸಾಧನೆಯನ್ನು ಮಾಡಿದರು ಅದಕ್ಕೋಸ್ಕರವಾಗಿ ಈ ಸಾಧನೆ ಇನ್ನೂ ತುಂಬ ಚೆನ್ನಾಗಿ ಬೆಳೀಬೇಕು ಈ ಊರಾಗೆ ಬಡವರೇ ಇಲ್ದಂಗೆ ಆಗಬೇಕು ಇಸ್ರೋ ಹೇಗೆ ನಮ್ಮ ಕೆಲಸವನ್ನು ಮಾಡಿದ್ದಾರೆ ಅಂತ ಇನ್ನೂ 10 ಜನ ಯುವಕರು ನಮ್ಮ ಈ ಇಂಗ್ಲಿಯಿಂದ ಬರಬೇಕು ಮುಖ್ಯ ಅತಿಥಿಗಳಾಗಿ ಇಂಗ್ಲಿ ಗ್ರಾಮದ ಸುಪುತ್ರ ಇಸ್ರೋ ವಿಜ್ಞಾನಿ ಶ್ರೀಪತಿ ಇಂಗ್ಲಿ ಸಿಎ ಗುಂಡಾ ಜುಗುಳಿ ಕುಸ್ನಾಳ್ ಮೊಳವಾಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ನಾಂದಿನಿ ದತ್ತ ಕಾರ್ಖಾನೆಯ ನಿರ್ದೇಶಕ ಅಮರ್ ಯಾದವ್ ಶಿವತೇಜ್ ಫೌಂಡೇಶನ್ ಅಧ್ಯಕ್ಷ ಅಜಯ್ ಸೂರ್ಯವಂಶಿ ಉಪಸ್ಥಿತರಿದ್ದರು ಮೊದಲಿಗೆ ಶ್ರೀಗಳು ಮತ್ತು ಗಣ್ಯರು ಸೇರಿ ರಿಬನ್ ಕಟ್ ಮಾಡಿ ಮಳಿಗೆಯನ್ನು ಉದ್ಘಾಟಿಸಿ ವೀಕ್ಷಣೆ ಮಾಡಿದರು ಮೀಟರ್ ಆಗಿದೆ ಸರ್ 400
ಬಳಿಕ ಶ್ರೀಗಳ ಪಾದ ಪೂಜೆಯನ್ನು ಅಶೋಕ್ ಮಿರ್ಜಿ ನೆರವೇರಿಸಿದರು ಇದಕ್ಕೂ ಮೊದಲು ಶ್ರೀರಾಮ್ ಸಹಕಾರಿಯ ಆಡಳಿತ ಮಂಡಳಿಯವರು ಮಳಿಗೆಯಲ್ಲಿ ಪೂಜೆ ನೆರವೇರಿಸಿದರು ನಂತರ ನಡೆದ ಸಭೆಯನ್ನು ಗಣ್ಯರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ಈ ಸಮಯದಲ್ಲಿ ಗಣ್ಯರನ್ನು ಸಹಕಾರಿಯ ವತಿಯಿಂದ ಸನ್ಮಾನಿಸಲಾಯಿತು ಇನ್ನು ಸಭೆಯಲ್ಲಿ ಸಾಂಕೇತಿಕವಾಗಿ 5 ಜನರಿಗೆ ಶ್ರೀರಾಮ ವಸ್ತ್ರ ನಿಕೇತನದ ಶೇರ್ ಪತ್ರಗಳನ್ನು ವಿತರಿಸಲಾಯಿತು ಕೃಷ್ಣ ಶಂಕರ್ ಸಿಂಪಿ ಇನ್ನು ಮುಂದೆ 21 ದಿವಸ ಎಂಸೇರ ಇವತ್ತು ಬೇಡ ನಾಳೆಯಿಂದ ಪ್ರಾರಂಭಡೋಣ ಇವತ್ತಿನ ಕಾರ್ಯಕ್ರಮ ಕೂಡಲೇ ಈ ಸಮಯದಲ್ಲಿ ದೊಂಡಿರಾಮ್ ಬೆಡಗಿ ಪ್ರಕಾಶ್ ಜಾಧವ್ ಡಿಸಿಸಿ ಬ್ಯಾಂಕಿನ ವಿಠಲ್ ಮಾಳಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಣ್ಣಾ ಸಾಹೇಬ್ ಪವಾರ್ ರಮೇಶ್ ಮಾನಿ ರಮೇಶ್ ಪವಾರ್ ಅಪ್ಪ ಸಾಹೇಬ್ ಸೌಂದಲ್ಗಿ ಶಂಕರ್ ಪವಾರ್ ಸರ್ಜೆರಾವ್ ಜಾಧವ್ ತಾತ ಸಾಹೇಬ್ ಚೌಗ್ಲಿ ಅಣ್ಣಾ ಸಾಹೇಬ್ ಜತ್ರಾಟಿ ರಾಜು ಶೆಟ್ಟಿ ಅಣ್ಣಾ ಸಾಹೇಬ್ ಚೌಗ್ಲಿ ಕಂಡು ಮಾಳಿ ಬಾಲಚಂದ್ರ ಪಾಟೋಳಿ ರಾವ್ ಸಾಹೇಬ್ ಶಿಂದಿ ಶ್ರೀಪತಿ ಜಾಧವ್ ಸತ್ಯಪ್ಪ ಕಬಾಡ್ಗಿ ಸೇರಿದಂತೆ ಸಹಕಾರಿಯ ಆಡಳಿತ ಮಂಡಳಿಯ ಸದಸ್ಯರು ಸಿಬ್ಬಂದಿ ವರ್ಗದವರು ಇಂಗ್ಲಿ ಶಿರಗುಪ್ಪಿ ಮಾಂಜ್ರಿ ಯಡೂರ್ ಚಂದೂರ್ ಕುಸನಾಳ್ ಮೊಳವಾಡದ ಗಣ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಂಕರ್ ಪವಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿ ನಿರೂಪಿಸಿದರು ಸರ್ಜೆ ರಾವ್ ಜಾಧವ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಇಂಗ್ಲಿಯಿಂದ ಬಸವರಾಜ್ ತಾರ್ದಾಳೆ